ನಮಸ್ಕಾರ. ನಿಮ್ಮನ್ನ ಎಚ್ಚರಿಸೋದಕ್ಕೆ ವಿಶೇಷ ಕಾರ್ಯಕ್ರಮ ಬಿ ಸೇಫ್. ಮೊನ್ನೆಯಾದಂತಹ ಘಟನೆ, ಆಗಸ್ಟ್ 15ರಂದು ಎಕ್ಸ್ ಕಾರ್ಪೊರೇಟರ್ ಮನೆಯಲ್ಲಿ ಎಕ್ಸ್ ಇಸ್ರೋದ ಉದ್ಯೋಗಿ ಮೇಲೆ ಫೈರ್ ಆಗುತ್ತೆ. ಅದೇನು ಉದ್ದೇಶಪೂರ್ವಕವಾಗಿ ಆದಂಥದ್ದಲ್ಲ, ಒಂದು 4 ವರ್ಷದ ಪುಟ್ಟ ಮಗುವಿನ ಕೈಯಿಂದ ಬಿದ್ದಂತಹ ರಿವಾಲ್ವರ್ನಿಂದ ಫೈರ್ ಆಗುತ್ತೆ. ಅದು ಆ ಎಕ್ಸ್ ಇಸ್ರೋದ ಉದ್ಯೋಗಿಗೆ ತಗಲುತ್ತೆ, ಅವರು ಗಾಯಗೊಳ್ತಾರೆ. ಕೇಳಿದ್ರೆ ಬೆಚ್ಚಿ ಬೀಳುವಂತಹ ವಿಷಯ ಅಲ್ವಾ ನಿಜಕ್ಕೂ ಕೂಡ. ಹೀಗಾಗಿ ಒಂದು ವೆಪನ್ ಅಂತ ಇದ್ದಂತಹ ಸಂದರ್ಭದಲ್ಲಿ, ಅದನ್ನ ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ವೆಪನ್ಗಳು ಯಾವೆಲ್ಲ ರೀತಿಯಲ್ಲಿವೆ, ಬಹಳಷ್ಟು ಕುತೂಹಲ ಇರುತ್ತೆ. ಆ ಕುತೂಹಲವನ್ನು ತಣಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ. ಹೀಗಾಗಿ ನಾವು ಕೋವಿ ಶಾಪ್ನತ್ರ ಇದ್ದೀವಿ, ಬನ್ನಿ ಅದರ ಒಳ ಹೋಗಿ ನೋಡೋಣ ಹೇಗಿರುತ್ತೆ, ಹೇಗೆ ಬಳಸಬೇಕು ಅನ್ನೋದನ್ನು. ನಾವೀಗ ಬೆಂಗಳೂರಿನ ಕೋವಿ ಶಾಪಲ್ಲಿರುವಂಥದ್ದು. ನಿಜಕ್ಕೂ ಈ ಶಾಪ್ನಲ್ಲಿರುವಂತಹ ಬಹಳಷ್ಟು ವೆರೈಟಿ ಆದಂತಹ ಪಿಸ್ತೋಲ್, ರಿವಾಲ್ವರ್ಗಳಿರ್ಬೋದು, ಇವೆಲ್ಲವುಗಳ ಪರಿಚಯ ನಮಗೆ ಆಗಬೇಕಾಗತ್ತೆ. ಜೊತೆಗೆ ಯಾವುದು ಸೇಫ್, ಯಾವುದು ಅನ್ಸೇಫ್, ಹೇಗೆ ಬಳಸಬೇಕು, ಯಾರು ಯಾವುದನ್ನು ಬಳಸ್ತಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಇದ್ದಲ್ಲಿ ಬಹುಶಃ ಅಲ್ಲಿ ಎಲ್ಲೂ ಕೂಡ ಅಪಘಾತಕ್ಕೆ, ಅವಘಡಗಳಿಗೆ ಕಾರಣ ಆಗೋದಿಲ್ಲ ಅನಿಸುತ್ತೆ. ಇಲ್ಲಿರುವಂತಹ ಡಾಮಿನಿಕ್ ಅವರು ನಮ್ಮ ಜೊತೆ ಇದ್ದಾರೆ ಕೋವಿ ಶಾಪ್ನಿಂದ, ಅವರನ್ನೇ ಮಾತನಾಡಿಸೋಣ, ಅವರಿಂದ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಡಾಮಿನಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳಷ್ಟು ತಿಳ್ಕೊಳ್ಬೇಕು ಅಂತ ಬಂದಿರುವಂತದ್ದು, ಯಾಕಂದ್ರೆ ಸೇಫ್ಟಿ ಅಂತಂದಾಗ ಒಂದು ರಿವಾಲ್ವರ್, ಒಂದು ಪಿಸ್ತೂಲ್ ಇರಬೇಕು ಅಂತ ಆಶಿಸ್ತಾರೆ, ಆದ್ರೆ ಎಲ್ಲರೂ ಕೂಡ ಪಡೆದುಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಆದ್ರೆ ಅದು ಏನು ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾಹಿತಿ ಇರೋದೇ ಇಲ್ಲ. ಸೊ ನಿಮ್ ಬಳಿ ಅಂತೂ ಬಹಳಷ್ಟು ವೆರೈಟಿ ಕಾಣಿಸ್ತಾ ಇದೆ. ಸೊ ಇದೆಲ್ಲದ್ರ ಪರಿಚಯ ನನಗಂತೂ ಇಲ್ಲ. ಸೊ ನೀವು ಒಂದೊಂದೇ ನಂಗೆ ಪರಿಚಯ ಮಾಡೋದಾದ್ರೆ, ಸರ್ ಯಾವ್ದು ಪಿಸ್ತೂಲ್, ಯಾವ್ದು ರಿವಾಲ್ವರ್, ಎಲ್ಲಿ ಬಳಕೆ ಆಗುತ್ತೆ ಅಂತ ಹೇಳಿ ಸರ್, ಈಗ ಇರೋಂತಹ 3 ಪಿಸ್ತೂಲ್ಗಳೆಲ್ಲ ಹೇಳೋದಾದ್ರೆ. ಇದು ಇಂಡಿಯನ್ ಮೇಡ್ ರಿವಾಲ್ವರ್, 0.32. ಓಕೆ, ದಟ್ ಈಸ್ ಕ್ಯಾಲಿಬರ್, 3.2 ಕ್ಯಾಲಿಬರ್. ಫಸ್ಟ್ ಟ್ರೈನಿಂಗ್, ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಟ್ರೈನಿಂಗ್ ಆದ್ಮೇಲೆ ಲೈಸೆನ್ಸ್ ಕೊಡ್ತಾರೆ, ಅದು ಭಾಳ ಒಳ್ಳೇದದು. ಅದು ಮಾಡಿದೆ, ಕೆಲವರಿಗೆ ಏನು ಗೊತ್ತಿಲ್ಲ ಅಂತವರು ಲೈಸೆನ್ಸ್ ತಗೊಂಡ್ಬಿಟ್ಟಿದ್ದಾರೆ ಮೊದಲೆಲ್ಲ. ಅವ್ರಿಗೆ ಹ್ಯಾಂಡಲ್ ಮಾಡಕ್ ಗೊತ್ತಿಲ್ಲ, ಬಹಳ ತಮಾಷೆಗೆ ಇದು ಮಾಡ್ಕೊಂಡಿದ್ದಾರೆ, ಆಟ ಸಾಮಾನು ಎಲ್ಲ ಮಾಡಿದ್ದಾರೆ, ಏನೋ ಒಂದು ಹತ್ರ ಇದೆ ಪಿಸ್ತೂಲ್ ಅಂತ ಅವರು ಮಾಡ್ಕೊಂಡಿದ್ದಾರೆ. ಮತ್ತೆ ಬದಿರಿಸೋದು ಮಾಡೋದು ಇದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಇದು ಫೈರ್ ಆರ್ಮ್ ಡೇಂಜರಸ್, ಇದು ಅವ್ರಿಗೂ ಡೇಂಜರು, ಬೇರೆ ಉಪಯೋಗಿಸಿದ ಮೇಲೆ ಅವ್ರು ಇನ್ನೂ ಡೇಂಜರು. ಆಮೇಲೆ ಕಮಿಟ್ಮೆಂಟ್ಸ್ ಅದು ಇದು ಲಾ ಅದನ್ನು ನೋಡ್ಕೊಳುತ್ತೆ. ರಿವಾಲ್ವರ್ ಅನ್ನೋದು ಏನಂದ್ರೆ, ದಿಸ್ ಇಸ್ ರಿವಾಲ್ವ್ಸ್, ಇದು ರಿವಾಲ್ವರ್ ಚೇಂಬರ್. ಇದು ಇದರಲ್ಲಿ 6 ಗುಂಡು ಹಾಕ್ಬೋದು. ಇದು ರಿವಾಲ್ವ್ ಆಗ್ತದೆ, ಒಂದೊಂದು ಶಾಟ್ ಹೊಡೆದ್ಮೇಲೆ ಕೂಡ ಇದು ರಿವಾಲ್ವ್ ಆಗ್ತಾ ಇದೆ. ಒಂದೊಂದು ಟೈಮ್ ಒಂದೊಂದು 6 ಬುಲೆಟ್ಸ್ ಯು ಕ್ಯಾನ್ ಫೈರ್ ಅಟ್ ಎ ಟೈಮ್, ಟಪ್ಪ ಟಪ್ಪ ಅಂತ ಯು ಕ್ಯಾನ್ ಫೈರ್ ಮಾಡ್ಬೋದು. ಇದು ಬುಲೆಟ್ಸ್ ಬರುತ್ತೆ, 3-2 ರಿವಾಲ್ವರ್ ಬುಲೆಟ್ಸ್. ಇದು ಇದು ಒಳಗೆ ಹಾಕೋದು, ಈ ತರ 6 ಹಾಕಿ ಮಾಡ್ಬೋದು. ಇದು ಫೈರ್ ಆದ್ಮೇಲೆ ಅದೇ ಎಜೆಕ್ಟ್ ಆಗುತ್ತೆ. ಸರ್ ಬುಲೆಟ್ ತೆಗೆದುಬಿಟ್ಟು ನನಗೆ ಕೊಡಿ ಸರ್, ಅದನ್ನ ಹೆಂಗ್ ಯೂಸ್ ಮಾಡ್ತಾರೆ ನೋಡೋಣ ಅಂತ. ಎಸ್, ಇದು ರಿವಾಲ್ವರ್ ಅಂಡ್ ಇದನ್ನ ಅಂದ್ರೆ 0.32. ಓಕೆ, ಸಾಮಾನ್ಯವಾಗಿ ಇದನ್ನೇ ಯೂಶುವಲಿ ಜನ ತೆಗೆದುಕೊಳ್ತಾರೆ ಅಂತ ಅನ್ನುವಂಥದ್ದು 0.32. ಬಹುಶಃ ಇದರಲ್ಲಿ ಬುಲೆಟ್ ಇಲ್ಲ, ಹಾಗಾಗಿ ಸೇಫು. ಆದರೆ ಇದು ಸೇಫ್ಟಿ ಏನೇನಿದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಸರ್, ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ, ಅಂದರೆ ಈಗ ಮಕ್ಕಳ ಕೈಯಲ್ಲಿ ಸಿಗಬಾರ್ದು ಆ ರೀತಿಯಲ್ಲಿ, ಅಥವಾ ಯಾರೋ ಒಬ್ಬ ಗೊತ್ತಿಲ್ಲದವರು ಇದನ್ನು ಹಿಡ್ಕೊಂಡ್ಬಿಟ್ರು ಕೂಡ ಬುಲೆಟ್ ಹಾರಬಾರ್ದು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸೇಫ್ಟಿ ಆಪ್ಷನ್? ಒಂದ್ಸಲ ನೀವು ಬುಲೆಟ್ 6 ಬುಲೆಟ್ ಲೋಡ್ ಮಾಡಿದ್ಮೇಲೆ ಕ್ಲೋಸ್ ಇಟ್, ಕ್ಲೋಸ್ ಮಾಡಬೇಕಾದ್ರೆ ಕೆಳಗಡೆನೆ ಇರಬೇಕು, ಬ್ಯಾರಲ್ ಶುಡ್ ಬಿ ಆನ್ ದ ಗ್ರೌಂಡ್ ಲೆವೆಲ್. ಓಕೆ, ಎದುರುಗಡೆ ಈ ತರ ಮಾಡಿ ಮಾಡಬಾರ್ದು. ಈವನ್ ಎಂಪ್ಟಿ ರಿವಾಲ್ವರ್ ಯು ಹ್ಯಾವ್ ಟು ಟ್ರೀಟ್ ಆಸ್ ಎ ಲೋಡೆಡ್ ವೆಪನ್. ಓಕೆ, ಎನಿಥಿಂಗ್, ಎನಿ ವೆಪನ್, ರೈಫಲ್, ಎನಿಥಿಂಗ್, ಆಲ್ ಟ್ರೀಟ್ ಆಸ್ ಎ ಲೋಡೆಡ್ ವೆಪನ್. ಅಂದ್ರೆ ಅದರಲ್ಲಿ ಬುಲೆಟ್ ಇಲ್ಲ ಅಂದ್ರೆ ಅದು ಲೋಡೆಡ್ ಅನ್ನೋ ರೀತಿಯಲ್ಲಿ ನಾವು ಟ್ರೀಟ್ ಮಾಡಬೇಕು, ಅದರಷ್ಟು ಸೇಫ್ಟಿ ನೋಡ್ಕೋಬೇಕು ಅಂತಾನ. ಬುಲೆಟ್ ಆದ್ಮೇಲೆ ಇದು ಕ್ಲೋಸ್ ಮಾಡಿ ಇಲ್ಲಿ ಒಂದು ಸೇಫ್ಟಿ ಕೊಟ್ಟಿರ್ತಾರೆ. ಓಕೆ, ಸೇಫ್ಟಿ ಸ್ವಿಚ್ ಇದೆ ಇದಕ್ಕೆ. ಓಕೆ, ಸೇಫ್ಟಿ ಹಾಕಿದ್ರೆ ಇದು ಆನ್ ಆಗಲ್ಲ. ಓಕೆ, ದಿಸ್ ಇಸ್ ದ ಹ್ಯಾಮರ್, ದಿಸ್ ಇಸ್ ದ ಸೇಫ್ಟಿ ಥಿಂಗ್. ಓಕೆ, ದಿಸ್ ಇಸ್ ದ ಹ್ಯಾಮರ್. ಓಕೆ, ಇದೇ ಬುಲೆಟ್ ನ ಹೋಗಿ ಫೈರ್ ಮಾಡೋದು. ಓಕೆ, ಅದ ರಿವಾಲ್ವ್ ಆಗುತ್ತೆ, ಇಲ್ಲಿ ಪಿನ್ ಇದೆ, ಈ ಹ್ಯಾಮರ್ ಹೋಗಿ ಅದಕ್ಕೆ
ಪಂಚ್ ಮಾಡುತ್ತೆ, ಕಾರ್ಟ್ರೇಜ್ ಗೆಟ್ಸ್ ಪಂಕ್ಚರ್ಡ್, ದೆನ್ ಫೈರ್ ಆಗುತ್ತೆ. ಫೈರ್ ಆಗುತ್ತೆ, ಓಕೆ. ಸ್ವಿಚ್ ಆನ್ ಮಾಡಿ ಇದು ಮಾಡಿದ್ರೆ ಏನು ಬರದೇ ಇಲ್ಲ, ಪಕ್ಕ ಇದೆ ಅಂದ್ರೆ ಸೇಫ್ಟಿ ಲಾಕ್ ಅಂದ್ರೆ ಸೇಫ್ಟಿ ಲಾಕ್ ಆಗಿದೆ, ಕೆಳಗೆ ಬಿದ್ದು ಏನು ಮಾಡಿದ್ರೂ ಆಗಲ್ಲ ಇದು. ಸರ್, ಬಟ್ ಈ ವಿಚಾರಕ್ಕೆ ಬರೋದಾದ್ರೆ ಇದು ಏನ್ ಹೆಸರು, ಯಾವ ರೀತಿ ಬಳಕೆ ಆಗುತ್ತೆ ಅಂತ? ಇದಕ್ಕೆ ಪಿಸ್ಟಲ್ ಅಂತ ಹೇಳ್ತಾರೆ. ಓಕೆ, ಇದು 0.32, ದಿಸ್ ಆರ್ ಮೇಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ಇದು ಮ್ಯಾಗಝೀನ್ ಬರುತ್ತೆ, ಸಿಕ್ಸ್ ಶಾರ್ಟ್ಸ್, ಸಿಕ್ಸ್ ಶಾರ್ಟ್ಸ್ ಮ್ಯಾಗಝೀನ್. ಇದು ಒಳಗಡೆ ಹೋಗುತ್ತೆ, ಕಾರ್ಟ್ರೇಜ್ ಆಗ್ತದೆ, ಒಳಗಡೆ ಹೋಗ್ತಾ ಇರ್ತದೆ. ಇದನ್ನು ಕೂಡ ಸಾರ್ವಜನಿಕರಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಲೈಸೆನ್ಸ್ ಇದ್ರೆ ತೆಗೆದುಕೊಳ್ಳಬಹುದು. ಇದು ಒಳಗೆ ಹೋಗ್ಬಿಡುತ್ತೆ ಲೋಡ್. ಓಕೆ, ಲೋಡ್ ಹಾಕಿದ್ಮೇಲೆ ಒಂದ್ಸಲ ಇವಾಗ ಸ್ಲೈಡ್ ಮಾಡ್ಬೇಕು ನೀವು. ಸ್ಲೈಡ್ ಮಾಡಿದ್ರೆ ಬುಲೆಟ್ ಹೋಗಿ ಸೇರ್ಕೊಂಡ್ಬಿಡುತ್ತೆ ಚೇಂಬರ್ ನಲ್ಲಿ. ಇದ ಚೇಂಬರ್, ಓಕೆ, ಇಲ್ಲಿ ಬಂದು ಸೇರುತ್ತೆ. ಸೊ ಕಂಟಿನ್ಯೂಸ್ಲಿ ಯು ಕ್ಯಾನ್ ಫೈರ್. ಇದಕ್ಕೆ ಸೇಫ್ಟಿ ಅಂದ್ರೆ ಒಂದೇ, ಇದಕ್ಕೆ ಡಬಲ್ ಆಕ್ಷನ್ ಬರುತ್ತೆ ಇದಕ್ಕೆ. ಓಕೆ, ಬೋತ್ ಯು ಹ್ಯಾವ್ ಟು ಪ್ರೆಸ್ ದಿಸ್ ಅಂಡ್ ದಿಸ್. ಇದು ಆಟೋಮ್ಯಾಟಿಕ್ ಪಾಮ್ಗೆ ಹೋಗ್ಬಿಟ್ರೆ ಬೋತ್ ವಿಲ್ ಆಕ್ಷನ್. ಯು ಫೀ ಜಸ್ಟ್ ಫೀಲ್ ಇಟ್. ಓಕೆ, ನೋಡೋಕೆ ಚಿಕ್ಕದ್ ಕಾಣುತ್ತೆ ಬಟ್ ಹೆವಿನೇ ಇದೆ ಇದು. ಓಕೆ, ಇದನ್ನ ಇಲ್ಲಿ ಹೇಳ್ಕೊಬೇಕಲ್ವಾ ಸರ್? ಟ್ರಿಗರ್ ಮೇಲೆ ಕೈ ಇಡಬೇಡಿ. ಓಕೆ, ಲೋಡ್ ಇರಲಿ ಇಲ್ಲದೆ ಇರಲಿ ಅದ್ರ ಮೇಲೆ ಕೈ ಇಡಬಾರ್ದು ಅಂತ ಹೇಳಿ, ಅಂದ್ರೆ ಅದೊಂಥರ ರೂಢಿ ಬಿದ್ದು ಹೋಗುತ್ತೆ ಅಂತ ಅನ್ನೋ ಕಾರಣಕ್ಕ ಅಂತ. ಓಕೆ, ಮುಟ್ಲೇಬಾರ್ದು. ದಟ್ ಈಸ್ ಆಲ್ವೇಸ್ ಸೇಫ್ ಅಂತ ಅನ್ನೋದು ಇನ್ಸ್ಟ್ರಕ್ಷನ್. ಓಕೆ, ಅಂದ್ರೆ ನಿಮ್ಮಲ್ಲಿ ಬರೋರಿಗೆ ಕೂಡ ಸಂಪೂರ್ಣವಾಗಿ ನೀವು ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತೀರಾ ಸರ್? ಕೆಲವರು ಇವಾಗ ಹೊಸದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಗೊತ್ತಿರ್ತದೆ. ಆದ್ರೂ ನಾವು ಗೊತ್ತಾಗಿ ಕೇಳ್ತೀವಿ, ಗೊತ್ತಿದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೇಳ್ತಾರೆ ಕೆಲವರು, ಅವ್ರಿಗೆ ಗೈಡ್ ಮಾಡ್ತೀವಿ ನಾವು. ಓಕೆ, ಅಂದ್ರೆ ಬರೀ ಸೇಲ್ ಮಾಡೋದು ಒಂದೇ ಅಲ್ಲ, ವಿ ಗಿವ್ ದಮ್ ಇನ್ಸ್ಟ್ರಕ್ಷನ್ ಹೌ ಟು ಹ್ಯಾಂಡಲ್ ಎ ವೆಪನ್. ಇದೇನು ಸರ್ ಬಹಳ ಪುಟಾಣಿ ಆಗಿದೆ ಆದ್ರೆ ಅಷ್ಟೇ ಸ್ಟ್ರಾಂಗ್ ಅಂತ? ಹೌದು, ಇದು 0.25 ಅಂತ, ಇದು ಚಿಕ್ಕದು. ಇದಕ್ಕೆ ಇದು 0.32, ಇದು 0.25 ಈ ಪಿಸ್ಟಲ್. ಇದು ಫಾರಿನ್ ಕಂಟ್ರಿಲಲ್ಲಿ ಲೇಡೀಸ್ ಗೆ ಪರ್ಟಿಕ್ಯುಲರ್ ಮೇಡ್ ಫಾರ್ ಲೇಡೀಸ್. ಅಂದ್ರೆ ಇದು ಕಾಂಪ್ಯಾಕ್ಟ್ ಆಗಿದೆ ಅಂತ ಅನ್ನೋ ಕಾರಣಕ್ಕೆ, ಮತ್ತೆ ಹ್ಯಾಂಡಿ ಹ್ಯಾಂಡಿ ಅವರು ಲೇಡೀಸ್ ಗೆ ಸಾಫ್ಟ್ ಆಗಿದೆ ಅದು ಯೂಸ್ ಮಾಡೋದಕ್ಕೆ. ಓಕೆ, ಹಾ, ಇದು ಯಾವುದು ಮೂವ್ ಆಗ್ತಿರಲಿಲ್ಲ, ಇದು ಅಟ್ ಲೀಸ್ಟ್ ಮೂವ್ ಆಗುತ್ತೆ. ಓಕೆ, ಅಂದ್ರೆ ನಮ್ಮಲ್ಲಿ ಕೂಡ ಸರ್ ನೀವು ಅಂದ್ರೆ ಮಹಿಳೆಯರಿಗೆ ಎಸ್ಪೆಷಲಿ ಹೇಳಿದ್ ನೋಡ್ತಾ ಅಂದ್ರೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಷ್ಟು ಡಿಮಾಂಡ್ ಇದೆಯಾ, ತೆಗೆದುಕೊಳ್ತಾರಾ, ಹೇಗಿದೆ ಸರ್ ಇವಾಗ ಟ್ರೆಂಡ್? ಈಗ ಇದಕ್ಕೂ ಕೂಡ ಬಂದು ತೆಗೆದುಕೊಳ್ಳುವಂತವ್ರು ಇದಾರೆ? ಪ್ರಮುಖವಾಗಿ ಬರೋರೆಲ್ಲರೂ ಕೂಡ ಅವರವರ ಸೇಫ್ಟಿಗೋಸ್ಕರ ಅಂತ ಹೇಳಿ ಯಾವ್ದಾದ್ರು ಚೂಸ್ ಮಾಡ್ಕೊಳ್ತಾರೆ, ಅಂದ್ರೆ ಇದೇ ಪರ್ಟಿಕ್ಯುಲರ್ ಚೂಸ್ ಮಾಡ್ತಾರೆ ಅನ್ನೋಕೆ ಸರ್. ಆದ್ರೆ ಪ್ರಮುಖವಾಗಿ ಒಂದು ಸೇಫ್ಟಿ ವಿಚಾರ ನೀವು ಸೇಫ್ಟಿ ಲಾಕ್ ಎಲ್ಲ ಹೇಳಿದ್ರಿ, ಆದ್ರೆ ಅದು ಒಂದೊಮ್ಮೆ ನಮ್ ಕೈ ತಪ್ಪಿ ಅಚಾನಕ್ ಆಗಿ ಬಿದ್ದು ಹೋಯ್ತಪ್ಪ, ಪಿಸ್ತೋಲ್ ಆರ್ ರಿವಾಲ್ವರ್ ಲಾಕ್ ಓಪನ್ ಆಗುವಂಥದ್ದು, ಅದರೊಳಗಡೆ ಬುಲೆಟ್ ಲೋಡೆಡ್ ಆಗಿದ್ರೆ ಅದು ಫೈರ್ ಆಗುವಂಥದ್ದು, ಇಂಥ ಚಾನ್ಸಸ್ ಇದೆಯಾ ಅಂತ? ಕೆಲವು ರಿವಾಲ್ವರ್ ನಲ್ಲಿ ಸೇಫ್ಟಿನೇ ಇರಲ್ಲ. ಓಕೆ, ಅದು ಓಲ್ಡ್ ಮಾಡೆಲ್ಸ್ ಅಲ್ಲಿ ಸೇಫ್ಟಿ ಬರ್ತಲ್ಲ, ಈಗ ಸೇಫ್ಟಿ ಮಾಡಿದ್ದಾರೆ. ಓ, ಓಲ್ಡ್ ಇದರಲ್ಲಿ ಸೇಫ್ಟಿ ಬರ್ತಿರಲಿಲ್ಲ, ವೆರಿ ಡೇಂಜರಸ್. ಇಲ್ಲ, ಅದು ಬಿದ್ರೂ ಕೂಡ ಇದು ಬರಬೇಕು, ಈ ಹ್ಯಾಮರ್ ಹೋಗಿ ನೋಡಿ, ಇದು ಹ್ಯಾಮರ್ ಹಿಂಗೆ ಹೋಗಿ ವಾಪಸ್ ಹೋಗ್ಬೇಕು, ಅದು ರಿಲೀಸ್ ಆಗ್ಬೇಕು. ಇದು ಅಷ್ಟು ಈಸಿಯಾಗಿ ಬರಲ್ಲ, ನೀವು ಟ್ರೈ ಮಾಡಿ. ಓ, ಇಟ್ಸ್ ವೆರಿ ಹೆವಿ, ಬಿದ್ರೆಲ್ಲ ಆಗೋ ಥರ ಅನ್ಸಲ್ಲ ಅಲ್ವಾ? ಹೌದು ಹೌದು, ಓಕೆ. ಬಟ್ ಸರ್ ರಿವಾಲ್ವರ್ ಇದು ಕೆಳಗಡೆ ಬಿದ್ರೂ ಓಪನ್ ಆಗಲ್ಲ ಅಂತ ಅನ್ನೋದಿದ್ರು ಅಂದ್ರೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಪೀನ್ಯಾದಲ್ಲಿ ನಡೆದಂತಹ ಇನ್ಸಿಡೆಂಟ್, 4 ವರ್ಷದ ಮಗು ಬೀಳಿಸ್ತೋ ಅಥವಾ ಕೈಯಿಂದ ಆಟ ಆಡುವಾಗ ಆಯ್ತು, ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗ್ಬೇಕು ಆಗಿದೆ. ಒಮ್ಮೆ ಬಿದ್ದಿದ್ದೇ ಆಗಿದ್ರೆ ಬಿದ್ದಾಗ, ಎಕ್ಸಾಕ್ಟ್ಲಿ ಅಲ್ಲ, ಬಿದ್ದಾಗ ಅದೊಮ್ಮೆ ಫೈರ್ ಆಗುವಂತ ಚಾನ್ಸಸ್ ಇದೆಯಾ? ಆಗಿದ್ರೆ ಇಲ್ಲ ಅಂತ, 0.32 ರಿವಾಲ್ವರ್ ಚಾನ್ಸಸ್ ಇಲ್ಲ ಅಂತ ಹೇಳ್ತೀರಾ? ಓಕೆ, ಸೊ ಅಷ್ಟರ ಮಟ್ಟಿಗೆ ಇದು ಸೇಫ್ ಇದೆ ಅಂತ. ಯಾವುದು ರಿವಾಲ್ವರ್ ನೋಡಬೇಕು, ಕೆಲವು ರಿವಾಲ್ವರ್ ಹ್ಯಾಮರ್ ಲೆಸ್ ಬರುತ್ತೆ, ಹ್ಯಾಮರ್ ಲೆಸ್ ಕನ್ಸೀಲ್ಡ್, ಅದು ಒಳಗಡೆ ಬರುತ್ತೆ, ಅದರ ಏನಾದ್ರೂ ಫೈರ್ ಆಗಿದೆ ಏನೋ ಗೊತ್ತಿಲ್ಲ. ಬಟ್ ಏನಿದ್ರೆ ಇದೆ ಮೇನ್ ಫಂಕ್ಷನ್ ಆಗೋದು, ಟ್ರಿಗರ್, ಟ್ರಿಗರ್ ಪ್ರೆಸ್ ಮಾಡಿದ್ರೆ ವರ್ಕ್ ನೋಡಿ. ಓಕೆ, ಇದು ಬಂದು ಹಿಂದೆ ಹೋಗಿ ಓಡಿಸ್ಬೇಕು. ಓ, ಸಖತ್ ಟಫ್ ಇರುತ್ತೆ, ಸೊ ಹಾಗೆ ಬಹುಶಃ ನಾವೆಲ್ಲ ಎರಡು ಕೈಯಲ್ಲಿ ಮಾಡ್ಬೇಕಾ ಅಂತ. ಸೊ ವೆರಿ ವೆರಿ ಟೈಟ್.